ಮಾನ್ಯ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೋಸ್ಕರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸಾವಿರಾರು ರೂಪಾಯಿಗಳನ್ನು ಸರ್ಕಾರಕ್ಕೆ ಆದಾಯವಿಲ್ಲದೆ ಶಿಕ್ಷಣ ಇಲಾಖೆಗೆ ಅನುದಾನ ನೀಡುತ್ತಿದ್ದಾರೆ. ಆದರೆ ಇಂದು SSLC ಪರೀಕ್ಷೆಯ ಪೂರ್ವ ಪರೀಕ್ಷಾ ತಯಾರಿ ಬೇಲೂರು ತಾಲೂಕಿನ ಬಿಕ್ಕೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಕ್ಕೋಡಿನಲ್ಲಿ ಸುಸೂತ್ರವಾಗಿ ನಡೆಯಬೇಕಿತ್ತು. ಆದರೆ ಅದ್ಯಾವುದು ಪೂರ್ವ ತಯಾರಿ ಇಲ್ಲದೆ ಮಕ್ಕಳಿಗೆ ಉಚಿತ ಪ್ರವೇಶ ಪತ್ರದ ನಂಬರ್ ಕೊಡದೆ ಮಕ್ಕಳಿಗೆ ಕ್ರಮಬದ್ಧವಾಗಿ ಆಸನಗಳ ವ್ಯವಸ್ಥೆ ಮಾಡದೆ ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೆಸದೆ ಮಲೆನಾಡು ಮಕ್ಕಳನ್ನು ತೀರಾ ಕನಿಷ್ಠವಾಗಿ ನಡೆಸಿಕೊಳ್ತಾರೆ ಎಂದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ. ಈ ವಿಚಾರ ತಿಳಿದ ನಮ್ಮ ವಾಹಿನಿಯ ತಂಡ ಪರೀಕ್ಷಾ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದ ಸಂದರ್ಭ ಮಕ್ಕಳು ತಮ್ಮ ಬ್ಯಾಗ್ಗಳ ಜೊತೆಗೆ ದನದ ಕೊಟ್ಟಿಗೆಯಂತಿರುವ ಶಾಲಾ ಜಗಲಿಯ ಕಸದ ಮೇಲೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಪರೀಕ್ಷೆ ಬರೀತಿದ್ದಾರೆ. ರೂಮ್ ಸೂಪರ್ವೈಸರ್ಗಳನ್ನು ನೇಮಿಸಿದೆ. ದನದ ಕೊಟ್ಟಿಗೆಯಂತಿರುವ ಶಾಲಾ ಜಗಲಿಯಲ್ಲಿ ಕಸದ ಮೇಲೆ ನಂಬರ್ ಹಾಗೂ ಪರೀಕ್ಷೆಯನ್ನು ಯಾವ ಸಮಯ ನಿಗದಿ ಮಾಡದೆ ಕಾಟಾಚಾರಕ್ಕೆ ಪರೀಕ್ಷೆಯನ್ನು ನಡೆಸುತ್ತಿದ್ದಾರೆ. ಅಲ್ಲ, ನಿಮ್ಮ ಮಕ್ಕಳುಗಳನ್ನ ಈ ತರ ಕೂರಿಸ್ತೀರಾ? ನಿಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗಳ ಸೇರಿಸಲಿಕ್ಕೆ ನೀವು ಹಿಂದೇಟು ಹಾಕುವಂತವ್ರು. ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳುಗಳ ಈ ತರ ಕಸರ ಹಾಸಿಲ್ ಕೂರಿಸಿ ನೀವು ಅವ್ರ ಎಕ್ಸಾಮ್ ಬರ್ತಿದ್ರಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು?